ಆತಿಥ್ಯ ಉದ್ಯಮ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟ ಕಾಯ್ದುಕೊಂಡಿರುವ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಯುವ ಮೆರಿಡಿಯನ್ ಗ್ರೂಪ್ಸ್ ಪ್ರಸಕ್ತ ಸಾಲಿನಲ್ಲಿ ಎರಡು ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನವಾಗಿದೆ. ದಿ ಟೈಮ್ಸ್ ಗ್ರೂಪ್ನಿಂದ ಇಟಿ ಅಚೀವರ್ಸ್ ಅವಾರ್ಡ್ ಹಾಗೂ ಎಎಸಿ ನಿಟ್ಟೆ ಕೆಬಿಎಲ್ ವತಿಯಿಂದ ಬೆಸ್ಟ್ ಇನೋವೇಟಿವ್ ಎಂಟರ್ಪ್ರೈಸಸ್ ಅವಾರ್ಡ್ ದೊರೆತಿದ್ದು ಯುವ ಮೆರಿಡಿಯನ್ನ ಹಿರಿಮೆಗೊಂದು ಗರಿ ಮೂಡಿದಂತಾಗಿದೆ. ಈ ಬಗ್ಗೆ ಯುವ ಮೆರಿಡಿಯನ್ನಲ್ಲಿ ಆಯೋಜಿಸಲಾದ ಮಾಧ್ಯಮಗೋಷ್ಠಿಯಲ್ಲಿ ಯುವ ಮೆರಿಡಿಯನ್ ಗ್ರೂಪ್ಸ್ನ ಆಡಳಿತ ಪಾಲುದಾರರಾದ ಬಿ ಉದಯ್ಕುಮಾರ್ ಶೆಟ್ಟಿ ಹಾಗೂ ಬಿ ವಿನಯ್ ಕುಮಾರ್ ಶೆಟ್ಟಿ ಅವರು ಮಾಹಿತಿ ನೀಡಿದರು. ಪ್ರಶಸ್ತಿ ಲಭಿಸಿರುವ ಬಗ್ಗೆ ಸಂತಸ ಹಂಚಿಕೊಂಡ ಸಹೋದರರು, ಗ್ರಾಮೀಣ ಪ್ರದೇಶದಲ್ಲಿ ದಶಕದಿಂದ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೇವೆ ನೀಡುತ್ತಿರುವ ಯುವ ಮೆರಿಡಿಯನ್ನ ಯುವ ಮೆರಿಡಿಯನ್ ಬೇ ರೆಸಾರ್ಟ್ ಅಂಡ್ ಸ್ಪಾ ವಿಭಾಗವು ಅಂತಾರಾಷ್ಟ್ರೀಯ ಮನ್ನಣೆ ಗೌರವಕ್ಕೆ ಪಾತ್ರವಾಗಿದ್ದಲ್ಲದೆ ರಾಜ್ಯದ ಪ್ರತಿಷ್ಠಿತ ಹಾಗೂ ಮುಂಚೂಣಿ ಹೋಟೆಲ್ಗಳಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ಪ್ರವಾಸೋದ್ಯಮಕ್ಕೆ ನೀಡುತ್ತಿರುವ ಉತ್ತಮ ಸಹಕಾರಕ್ಕಾಗಿ ಯುವ ಮೆರಿಡಿಯನ್ ಗ್ರೂಪ್ ಸತತವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನವಾಗುತ್ತಿದೆ. ಟೈಮ್ಸ್ ಗ್ರೂಪ್ನಿಂದ ಮೆರಿಡಿಯನ್ ಬೇ ರೆಸಾರ್ಟ್ ಅಂಡ್ ಸ್ಪಾ ವಿಭಾಗಕ್ಕೆ ಎಕ್ಸಲೆನ್ಸಿ ಇನ್ ಲಕ್ಸುರಿ ಅಂಡ್ ಲೈಸೂರ್ ಸ್ಟೇಗಾಗಿ ಇಟಿ ಅಚೀವರ್ಸ್ ಅವಾರ್ಡ್ ಲಭಿಸಿದೆ. ಎಐಸಿ ನಿಟ್ಟೆ ಹಾಗೂ ಕರ್ನಾಟಕ ಬ್ಯಾಂಕ್ ಜಂಟಿಯಾಗಿ ಆಯೋಜಿಸಿದ ಎಂಎಸ್ಎಂಇ ಬಿಸ್ನೆಸ್ ಎಕ್ಸಲೆನ್ಸಿ ಅವಾರ್ಡ್ ಸಮಾರಂಭದಲ್ಲಿ ಯುವ ಇನ್ಫ್ರಾಸ್ಟ್ರಕ್ಚರ್ಗೆ ಬೆಸ್ಟ್ ಇನೋವೇಟಿವ್ ಎಂಟರ್ಪ್ರೈಸಸ್ ಅವಾರ್ಡ್ ಲಭಿಸಿದೆ ಎಂದು ಮಾಹಿತಿ ನೀಡಿದರು. ಸಂಸ್ಥೆಯ ಹೋಟೆಲ್ ಸಹಿತ ಇನ್ನಿತರ ವಿಭಾಗಗಳು ಅತ್ಯಾಧುನಿಕ ಸೌಕರ್ಯಗಳಿಂದ ಕೂಡಿರುವ ಬಗ್ಗೆ ಅತಿಥಿಗಳು ಹಾಗೂ ಪ್ರವಾಸಿಗರು ಮೆಚ್ಚುಗೆ ಸೂಚಿಸುತ್ತಿರುವುದು ಅತೀವ ಸಂತಸ ತಂದಿರುವ ಜೊತೆಗೆ ಪ್ರವಾಸೋದ್ಯಮ ಆತಿಥ್ಯ ಉದ್ಯಮಕ್ಕೆ ಪ್ರಶಸ್ತಿ ದೊರೆತಿರುವುದು ಇನ್ನಷ್ಟು ಪ್ರೇರಣೆ ಒದಗಿಸಿದೆ. ಕುಂದಾಪುರದ ಜನಸಮುದಾಯ ನೀಡಿರುವ ಪ್ರೋತ್ಸಾಹದಿಂದ ಎಲ್ಲ ಸಾಧನೆ ಸಾಧ್ಯವಾಗಿದ್ದು ಈ ಪ್ರಶಸ್ತಿಯು ಕುಂದಾಪುರದ ಜನತೆಗೆ ಸಲ್ಲುತ್ತದೆ ಎಂದು ಯುವ ಮೆರಡಿಯನ್ನ ಆಡಳಿತ ಪಾಲುದಾರರಾದ ಬಿ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಬಿ ವಿನಯ್ ಕುಮಾರ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜನರಲ್ ಮ್ಯಾನೇಜರ್ ಶರತ್ ಅವರು ಉಪಸ್ಥಿತರಿದ್ದರು. ನಮಗೆ ಲಾಸ್ಟ್ ಈ ಮಂತ್ಲಿ ಒಂದು ಲಾಸ್ಟ್ 24ಕ್ಕೊಂದು ಒಂದು 12ನೇ ತಾರೀಕೊಂದು ಎರಡು ಅವಾರ್ಡ್ ಆಗಿದೆ. ಒಂದು ನಿಟ್ಟೆ ಯೂನಿವರ್ಸಿಟಿ ಕರ್ನಾಟಕ ಬ್ಯಾಂಕಿನವರು ಸೇರಿ MSCME ಅಂತ ಒಂದು ಅವಾರ್ಡ್ ಮಾಡಿದರು, ಮೈಕ್ರೋ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸರ್ ಅಂತೇಳಿ. ಅದರಲ್ಲಿ ಸುಮಾರು ಒಂದು 30-40 ಜನರಿಗೆ ಕೊಟ್ಟಿರ್ಬೋದು. ಅದರಲ್ಲಿ ನಮ್ಮ ಸಂಸ್ಥೆಯನ್ನು ಸಹ ಸೆಲೆಕ್ಟ್ ಮಾಡಿದ್ದಾರೆ. ಮಾಡಿ ಅವರೇ ಫೋನ್ ಮಾಡಿ ಮೇಲ್ ಮಾಡಿ ಓಷನ್ ಫೋನ್ ಹೋಟೆಲ್ ಮಂಗಳೂರಲ್ಲಿ ಪ್ರೋಗ್ರಾಮ್ ಇಟ್ಟಿದ್ರು. ಆ ಪ್ರೋಗ್ರಾಮಿಗೆ ನಾವು ಅಟೆಂಡ್ ಮಾಡಿದ್ದೇವೆ. ಟೈಮ್ಸ್ ಗ್ರೂಪಿನವರು, ಎಕನಾಮಿಕ್ ಟೈಮ್ಸ್ನವರು ಒಂದು 24 ತಾರೀಕು ಬ್ಯಾಂಗ್ಳೂರಲ್ಲಿ ಸಹ ಒಂದು ರಿಸಾರ್ಟ್ ಬಗ್ಗೆ ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ರು. ಆ ಅವಾರ್ಡ್ಗಳು ಇಲ್ಲೇ ಇದೆ. ಅದರಲ್ಲಿ ಸಹ ಸುನೀಲ್ ಶೆಟ್ಟಿ ಮತ್ತು ತಾಪ್ಸಿ ಪೊನ್ನು ಅನ್ನೋ ಹಿಂದಿ ಆ್ಯಕ್ಟರ್ ಸಹ ಬಂದಿದ್ದರು. ಅವರಿಂದ ನಮಗೆ ಆ ಅವಾರ್ಡನ್ನು ಶರ್ಟನ್ ಹೋಟ್ಲಲ್ಲಿ ಮಾಡಿದರು. ಅದು ಸಹ ನಮ್ಮ ಎರಡು ಪ್ರೆಸ್ಟೀಜಿಯಸ್ ಅವಾರ್ಡ್ ನಮ್ಗೆ ಸಿಕ್ಕಿದ್ರಿಂದ ನಮ್ಮ ಸಂಸ್ಥೆಗಳು ತುಂಬ ಒಂದು ಹೆಮ್ಮೆಯ ಗರಿ ಸಿಕ್ಕಿದೆ. ಹಿಂದೆ ಸಹ ನಮಗೆ ಭಾಳಷ್ಟು ಸುಮಾರು ಟೂರಿಸಮಲ್ಲಿ ಈವನ್ ಸೆಂಟ್ರಲ್ ಸೆಕ್ರೆಟರಿ ಮಿನಿಸ್ಟರ್ ಡೆಲ್ಲಿಯಲ್ಲಿ ಸಹ ಒಂದು ಅವಾರ್ಡ್ ಕೊಟ್ಟಿದ್ದರು. ಹಾಸ್ಪಿಟಾಲಿಟಿ ಅವಾರ್ಡಲ್ಲಿ 2 ಸತತವಾಗಿ 2-3 ವರ್ಷ ಸಿಕ್ಕಿದೆ. ಆಮೇಲೆ ಟ್ರಿಪ್ ಅಡ್ವೈಸರ್ ರಿಯಲಿ ಅವ್ರು ಏನು ಪ್ರತಿಯೊಂದು ರಿವ್ಯೂಗೂ ತುಂಬ ವ್ಯಾಲ್ಯೂ ಇದೆ. ಒಂದು ರಿವ್ಯೂ ಬೇಕಾದರೆ ತುಂಬ ಕ್ರಾಸ್ ಚೆಕ್ ಮಾಡಿ ಒಂದು ರಿವ್ಯೂ ಹಾಕ್ತಾರೆ. ನಮ್ಮ ಹೋಟೆಲ್ ಇವತ್ತು 4.5 4.8 ರಿವ್ಯೂ ಇದೆ. ಇವನು 90% ರಿವ್ಯೂ ತುಂಬ ಒಳ್ಳೆಯ. ಅದಕ್ಕೆ ಸಹ ಅವರು 10% ವರ್ಲ್ಡ್ ಹೋಟೆಲಲ್ಲಿ 10% ಹೋಟೆಲ್ಸಿಗೆ ಒಂದು ಅವಾರ್ಡ್ ಕೊಡ್ತಾರೆ. ಆ 10%ಅಲ್ಲಿ ಬೆಸ್ಟ್ ಟ್ರಾವೆಲರ್ಸ್ ಅವಾರ್ಡ್ ಅದರಲ್ಲಿ ಕಂಟಿನ್ಯೂಸ್ 5 ನಮಗೆ ಆ ಅವಾರ್ಡ್ ಇದೆ. ಈ ವರ್ಷ ಸಹ ಬಂದಿದೆ. ಅದು ಅವರದ್ರಲ್ಲಿ ನೀವು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದರೆ ಯಾರಿಗೆ ಕೊಡ್ತಾರೆ, ಹೇಗಿದೆ, ಏನು ರೂಲ್ಸ್ ಇದೆ ಅದರಲ್ಲಿ ಸಿಗ್ತದೆ. 18, 19, 20, 21, 22 ಪ್ರತಿ ವರ್ಷವೂ TripAdvisor ಟ್ರಾವೆಲರ್ಸ್ ಅವಾರ್ಡ್ ನಮಗೆ ಕೊಟ್ಟಿದ್ದಾರೆ. ಹಾಗೇ ಬೇರೆ ಬೇರೆ ಸಂಸ್ಥೆಗಳಿಂದ ಸುಮಾರಷ್ಟು ಅವಾರ್ಡ್ಗಳು ಸಿಕ್ಕಿದೆ. ಬಟ್ ಅದ್ರ ಹಿಂದೆ ತುಂಬ ಶ್ರಮ ಇದೆ. ಅವಾರ್ಡ್ಗಳು ಸುಮ್ಮನೆ ಬರಲ್ಲ. ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನಾವು, ಯಾಕಂದರೆ ನಾವು ಕುಂದಾಪುರದಲ್ಲಿ ಕೋಟೇಶ್ವರದಲ್ಲಿ ಸಣ್ಣ ವಿಲೇಜಲ್ಲಿ ಇರುವಂಥದ್ದು. ಕೋಟೇಶ್ವರದಲ್ಲಿ ಒಂದು 5,000-10,000 ಜನಸಂಖ್ಯೆ ವಿಲೇಜ್ ಇರೋದು. ಇಲ್ಲಿ ಸಂಸ್ಥೆ ಕಟ್ಟಿ ನಡೆಸಲಿಕ್ಕೆ ನಾವು ತುಂಬ ಚಾಲೆಂಜಿಂಗ್ ಇದೆ. ನುರಿತ ಸ್ಟಾಫ್ಗಳು ಬೇಕು. ಮತ್ತು ನಮ್ಗೆ ಯಾವುದೇ ಅವಾರ್ಡ್ ಬಂದರೂ ಸಹ ಅದರಲ್ಲಿ ನಮ್ಮ ಏನು ಮ್ಯಾನೇಜ್ಮೆಂಟ್ ಜೊತೆಗೆ ಸ್ಟಾಫ್ಗಳಿದ್ದಾರೆ ಅವರುಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲ ಸಪೋರ್ಟಿಂದ ನಮ್ಗೆ ಆ ಅವಾರ್ಡ್ ಬಂದಿದೆ ನಾನು ಹೆಚ್ಚಿಸಲಿಕ್ಕೆ ಇಚ್ಛೆ. ಬಟ್ ಕೊರೋನಾ ನಂತರ ಏನಾಗಿದೆ ಅಂದರೆ ಬಿಸ್ನೆಸ್ಸು ಒಂದು ಸ್ಟ್ರಾಟಜಿ ಚೇಂಜ್ ಆಗಿದೆ. ಇದು ನಮ್ದಂದೇಳಿ ಎಲ್ಲ ಟೂರಿಸಮ್ ಬೆಳೀತಾ ಇದೆ. ಇವನ್ ಈಗ ನಾನು ಬೇರೆ ಬೇರೆ ದೊಡ್ಡ ಮೊನ್ನೆ ಹಯಾತ್ ಗ್ರೂಪ್ ಅವರೊಟ್ಟಿಗೆ ಯಾವುದೋ ಒಂದೆರಡು ಮೀಟಿಂಗ್ ಅಟೆಂಡ್ ಮಾಡಿದೆ. ಅವರು 2026 ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲಿ ಟಾಪ್ ಟೂರಿಸಮ್ ಅಲ್ಲಿ ಇರುತ್ತೆ ಅಂತೇಳಿ ಈ ದೊಡ್ಡ ಬ್ರ್ಯಾಂಡಿನವ್ರ ಒಪಿನಿಯನ್ ಇದೆ. ಅವರು ಎಲ್ಲ ತುಂಬ ಲಾರ್ಜ್ ಸ್ಕೇಲಲ್ಲಿ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಹೋಟೆಲ್ ಓಪನ್ ಮಾಡ್ತಾ ಇದ್ದಾರೆ. ಟೂರಿಸಮಿಗೆ ರಿಯಲಿ ಒಳ್ಳೆ ಸ್ಕೋಪ್ ಇದೆ. ತುಂಬ ಚಾಲೆಂಜಿಂಗ್ ಇದೆ ಟೂರಿಸಮ್. ನಾವು ಹಣ ಇದ್ದರೆ ಹೋಟೆಲ್ ಕಟ್ಟಿ ಓಪನ್ ಮಾಡಿದ್ರೆ ಖಂಡಿತ ನಡೆಸಲಿಕ್ಕಾಗಲ್ಲ. ಸರಿಯಾದ ಸ್ಟಾಫ್ಗಳು ಸಪೋರ್ಟ್ಗಳು ಎಲ್ಲ ಬೇಕು. ಏನಾಗಿದೆ ಅಂದರೆ ಮೇಯ್ಲಿ ವೀಕೆಂಡ್ ಬಿಸ್ನೆಸ್ ಆಗಿದೆ. ಈಗ ವೀಕೆಂಡಲ್ಲಿ ನಿಮ್ಗೆ ಎಲ್ಲೂ ರೂಮ್ ಸಿಗಲ್ಲ, ಎಲ್ಲ ಸೇಲ್ ಆಗುತ್ತೆ. ವೀಕ್ ಡೇಸ್ ಖಾಲಿ ಇರುತ್ತೆ.
ಅವಾಗ ಪ್ರಾಪರ್ಟಿ ರನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಟ್ ಲೀಸ್ಟ್ ರೊಟೀನ್ ಒಂದು 50-60% ಬಿಸ್ನೆಸ್ ಇದ್ರೆ ನಾವು ರನ್ ಮಾಡ್ಬೋದು. ಇರಲ್ಲ ಅಂದರೆ 2 days ಇಂಟು ಮಂತ್ಲಿ 8 ದಿವಸ ಅದು ಒಳ್ಳೆ ಬಿಸ್ನೆಸ್ ಇದೆ. ಬೇರೆ ದಿವಸ ಸ್ವಲ್ಪ ಚಾಲೆಂಜ್, ಯಾಕಂದರೆ ಇಲ್ಲಿ 30-35 acres ಇರೋದ್ರಿಂದ ನಾವು ಸ್ವಲ್ಪ ದೊಡ್ಡ ದೊಡ್ಡ ಡಾಕ್ಟರ್ ಕಾನ್ಫರೆನ್ಸು, ಡೆಸ್ಟಿನೇಷನ್ ಮ್ಯಾರೇಜ್ ನಮ್ಮಲ್ಲಿ ಆಗ್ತಾ ಇದೆ. ಹೊರಗಡೆಯವ್ರು ಬಂದು ಇಲ್ಲಿ ತುಂಬ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇವನ್ ಈಗ ನಿಮ್ಮ ಮಣಿಪಾಲ್ ಗ್ರೂಪಲ್ಲೇ ಮೊನ್ನೆ CEO ಅವ್ರ ಮಗಳ ಮದುವೆ ಸಹ ಇಲ್ಲೇ ಮಾಡಿದ್ದಾರೆ. ಅದೇ ತಿಂಗಳಿಗೆ ಬಾಂಬೆ ಅವರು ಒಂದು ಗ್ರೂಪಿನವ್ರ ಮನೆ ಮಾಡಿದ್ದಾರೆ. ನಮಗೆ ನಿನ್ನೆ ಮೊನ್ನೆ ಆಂಧ್ರ ಮಿನಿಸ್ಟರ್ಸ್ ಇದೆ, ಯಾರದ ಒಂದು ಎನ್ಕ್ವೈರಿ ಇದೆ. ಆ ರೀತಿ ಅಂದ್ರೆ ಅಲ್ಲಿ ನಮ್ದು ಕೆಲವು ಸೆಟ್ ಬ್ಯಾಕ್ ಇದೆ. ಸೆಟ್ ಬ್ಯಾಕ್ ಅಂದ್ರೆ ಅವರು ರೂಮ್ಸ್ಗಳು 150-200 rooms ಕೇಳ್ತಾರೆ ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೆ. ಈಗ ನಮ್ಮಲ್ಲಿ ಇಲ್ಲಿ 50 rooms ಇದೆ, ಬೀಚಲ್ಲಿ ಒಂದು 22 rooms ಇದೆ, ಕುಂದಾಪುರದಲ್ಲಿ 50-55 rooms ಬರುತ್ತೆ, ಎಲ್ಲಾದರೂ 150 rooms ಇರುತ್ತೆ. ಅದು ನಾವು ಯಾಕಂದರೆ ಜನರು ಈಗ ಕಾನ್ಫರೆನ್ಸಿಗೆ ಬರುವವರು ಅಷ್ಟೇ, ಒಂದು 1000 ಜನರಿಗೆ 800 ಜನರಿಗೆ ಇಲ್ಲೇ ಕುಂದಾಪುರಲ್ಲಿ ಅಕಮಡೇಷನ್ ಬೇಕು, ಪ್ರಾಪರ್ಟಿ ಒಳಗಡೆ ಒಂದು 100 rooms ಬೇಕು. ಇಲ್ಲ ಕೆಲವು ಚಾಲೆಂಜಸ್ ಇದೆ, ಆ ಟಾರ್ಗೆಟ್ ಇಟ್ಕೊಂಡು ನಾವು ವರ್ಕ್ ಮಾಡ್ತೀವಿ. ಸಪೋಸ್ ಈಗ ಕಾಯಕಿಂಗ್ ಮಾಡ್ತಾ ಇದ್ದಾರೆ, ಬೋಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಕುಂದಾಪುರಕ್ಕೆ ಇನ್ನೊಂದು ಮುಖ್ಯವಾಗಿ ಅಗತ್ಯ ಆಗಿರೋದು ವಾಟರ್ ಸ್ಪೋರ್ಟ್ಸ್ ಇಲ್ಲ. ಏನಂದರೆ DC ಅವರು ಮನೆಯಲ್ಲಿ ಯಾವುದೋ ಕಾರ್ಯಕ್ರಮ ಇದೆ, ಅವ್ರ ಹತ್ರನೂ ಸರ್ ಯಾರಿಗಾದರೂ ಸಪೋರ್ಟ್ ಮಾಡಿ ಮಾಡಿಸಿ. ಮಲ್ಪೆಲಿದೆ, ಮುರುಡೇಶ್ವರದಲ್ಲಿ, ಕುಂದಾಪುರದಿಲ್ಲ. ಟೂರಿಸಮ್ ಕುಂದಾಪುರ ಬರಬೇಕಂದ್ರೆ ಇಲ್ಲಿ ನಮ್ಮದು ಹೋಟೆಲ್ ಓದಿದ್ದು ಸಾಕತ್ತಿಲ್ಲ. ಅದಕ್ಕೆ ಈ ರೀತಿ ಬೇರೆ ಆಕ್ಟಿವಿಟೀಸ್ ಜಾಸ್ತಿ ಬೇಕು, ಸ್ಕೂಬಾ ಡೈವಿಂಗ್ ಆಗಲಿ, ವಾಟರ್ ಸ್ಪೋರ್ಟ್ಸ್ ಆಗಲಿ, ಇದೆಲ್ಲ ಬೇಕು. ಅಂದರೆ ಎಲ್ಲದು ನಮ್ಮ ಹತ್ರ ಒಬ್ಬರ ಹತ್ರ ಮಾಡಲಿಕ್ಕಾಗಲ್ಲ. ನಾವೇನು ಹೇಳ್ತೀವಿ, ಬೇರೆ ಜನ ಮಾಡಿ. ನಾನು ಅವ್ರಿಗೆ ಹೇಳಿದೆ, ನಾವು ಇಲ್ಲೊಂದು ಸ್ಟ್ಯಾಂಡಿಗೆ ಕೊಡ್ತೀವಿ, ನೀವು ನಿಮ್ಮ ಬ್ರೋಚರ್ ಮಾಡಿ ಇಲ್ಲಿ ಹಾಕಿ, ಅಥವಾ ನಿಮ್ಮದು ಏನು ಸ್ಕ್ಯಾನ್ ಕೊಡಿದೆ ನಾವೆಲ್ಲ ಇಲ್ಲಿ ಅಡ್ವರ್ಟೈಸ್ ಮಾಡ್ತೀವಿ. ಗೆಸ್ಟ್ ಬರ್ತಾರೆ, ಅವರು ನೋಡ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರೇ ಹೋಗ್ತಾರೆ. ಈಗ ಅಂದರೆ ಎಲ್ಲ ಆನ್ಲೈನ್ ಮತ್ತು ಇದೆಲ್ಲ ಇರೋದ್ರಿಂದ, ಬಟ್ ನೀವು ಯಾರ್ಯಾರು ಏನು ಮಾಡ್ತೀರಾ ನೀವು ಅದನ್ನ ತಂದು ನಮ್ಮಲ್ಲಿ ಇಡಿ. ಏ ನಾವು ಬೇರೆ ಕಡೆ ಹೋದಾಗ, ಬೇರೆ ಕಂಟ್ರಿಗೆ ಹೋದಾಗ ಇದೇ ಸಿಸ್ಟಮ್ ಇದೆ. ಆ ಊರಲ್ಲಿ ಏನಿದೆ, ಆ ಊರಲ್ಲಿ ಇರೋರೆಲ್ಲ ಎಲ್ಲ ಹೋಟೆಲಲ್ಲೂ ಎಲ್ಲರದ್ದು ಬ್ರೋಚರು ಎಲ್ಲದೂ ಇರುತ್ತೆ. ಅದನ್ನು ನೋಡ್ಕೊಂಡು ಗೆಸ್ಟ್ ಆಟೋಮೆಟಿಕ್ ಹೋಗ್ತಾರೆ. ಬಟ್ ಅದು ಬೇರೆ ಬೇರೆ ಬರಬೇಕು. ಕುಂದಾಪುರದ ಇರುವಷ್ಟು ಸಾಕಷ್ಟು ಬಂದಿಲ್ಲ ಅನಿಸುತ್ತೆ ನನಗೆ. ಮೇನ್ ಮುಖ್ಯವಾಗಿ ಒಂದು ವಾಟರ್ ಸ್ಪೋರ್ಟ್ಸ್ ಇಲ್ಲಿ ಯಾರಾದರೂ ಮಾಡಲಿಕ್ಕೆ ಸ್ವಲ್ಪ ಎಲ್ಲ ಕಡೆಯಿಂದ ಸಪೋರ್ಟ್ ಬೇಕು. ಅದೊಂದು ದೊಡ್ಡ ಅಟ್ರಾಕ್ಷನ್ ಜನರಿಗೆ ವಾಟರ್ ಸ್ಪೋರ್ಟ್ಸ್ ಅನ್ನೋದು. ನಮ್ಮದು ಸಮುದ್ರ ಇದೆ, ಬ್ಯಾಕ್ ವಾಟರ್ ಇದೆ. ಈಗ ಸಣ್ಣ ಲೆವೆಲಲ್ಲಿ ಬೇರೆ ಬೇರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬ್ಯಾಕಪ್ ಸಾಕಾಗಲ್ಲ. ಜನ ಜಾಸ್ತಿ ಬಂದರೆ ಟೂರಿಸಮ್ ಬೆಳೀತದೆ.